Hello friends, welcome back to the Rupa Designs. Friends, ivattu nanu chudidar yav riti alte tagondo cut madkolodu anta torisukortta idini. Ili naalaku layer alli hakkondidini, kanustidiyala. Ili eradu layer, kelabhagadalli eradu layer. Ee tara uliskondo sleeves ge anta batte uliskondo naavu foldings na hakkobeku. Sumne waste madkobardu namage design madodakkagli piping madodakkagli sleeves design madodakkagli ಈ ತರ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆನ ಉಳಿಸ್ಕೊಂಡು ಫೋಲ್ಡಿಂಗ್ಸ್ನ ಹಾಕೋಬೇಕು. ಈ ಕಡೆ ನನ್ನ ಸೈಡ್ಗೆ ಫುಲ್ ಫೋಲ್ಡ್ ಆಗಿದೆ, ಆಪೋಸಿಟ್ ಸೈಡಲ್ಲಿ ಓಪನ್ ಇದೆ. ಈಗ ಡ್ರೆಸ್ ಲೆಂತ್ ಎಷ್ಟು ಬರುತ್ತೆ ಅಂತ ಅಳತೆ ತೊಗೋಬೇಕು. ಡ್ರೆಸ್ಸು ಯಾವ ರೀತಿ ಅಳತೆ ತೊಗೊಳೋದು ಅಂತ ಓದ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತೋರಿಸ್ಕೊಟ್ಟಿದ್ದೀನಿ, ಕಟ್ ಮಾಡಿದೆ ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಈಗ ಇದು ಬೇರೆ ಅಳತೆ, ಇಲ್ಲಿ 42 ಇಂಚು ಉದ್ದ, ಇದಕ್ಕೆ 2 ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು 44 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಉದ್ದ ಈ ಥರ ಉದ್ದ ತೊಗೋಬೇಕು. ನೀವು ಬಿಗ್ನರ್ಸ್ ಆಗಿದ್ದರೆ ನೋಡ್ಕೊಳ್ಳಿ, ಡಿಸೈನು ಕರೆಕ್ಟಾಗಿ ಇದೇ ಥರನೇ ಉದ್ದ ಬರಬೇಕು, ಅಡ್ಡ ಬರಬಾರ್ದು. ಡ್ರೆಸ್ಸು ಡಿಸೈನ್ಸ್ನ ನೋಡಿಕೊಂಡು ನೀವು ಡ್ರೆಸ್ ಫೋಲ್ಡಿಂಗ್ಸ್ನ ಹಾಕ್ಕೋಬೇಕು. ಫಸ್ಟು ಸೀದಾ ಬರೋ ಥರ ಕರೆಕ್ಟಾಗಿ ಮೇಲ್ಭಾಗಕ್ಕೆ ಚಿತ್ರ ನೋಡ್ತಾ ಇರಬೇಕು. ಆ ಥರ ಫ್ಲವರ್ಸ್ ಆಗಲಿ, ಹೂವಿನ ಗಿಡ ಇರುತ್ತೆ ಕೆಲವೊಂದು, ಅವೆಲ್ಲ ಕರೆಕ್ಟಾಗಿ ಸೀದಾ ಇರೋ ಥರ ನೋಡ್ಕೋಬೇಕು, ಬಿಗ್ನರ್ಸಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಹತ್ರ 7.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಭುಜ ಇಲ್ಲಿ ಬರುತ್ತೆ, ಇಲ್ಲಿ 7.5ವರೆಗೆ ಮಾರ್ಕ್ ಹಾಕ್ಕೋಬೇಕು. 7.5 ಇಂಚಿಗೆ ಇಲ್ಲಿ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಹಾಗೆ ಆರ್ಮ್ ಅವಳಿಗೆ 7.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಲ್ಲ ಶೋಲ್ಡರು, ಆಗ ಕಡಿಮೆ ಆಗುತ್ತೆ, 6.7 ಇಂಚಿಗೆ ಬರುತ್ತೆ. ನೆಕ್ಸ್ಟ್ ಈಗ ಡ್ರೆಸ್ಸಿನ ಸುತ್ತಳತೆ ಅಳತೆ ತೊಗೊಂಡಿರ್ತೀವಲ್ಲ, 1/4 ತೊಗೋಬೇಕು. ಈಗ ಫೋಲ್ಡಿಂಗ್ಸ್ ಹಾಕ್ಕೊಂಡಿರ್ತೀವಲ್ಲ, ಫೋಲ್ಡಿಂಗ್ಸ್ 4 ಫೋಲ್ಡಿಂಗ್ಸ್ ಇರುತ್ತೆ, ಅದ್ರದ್ದು 1/10 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವಿಲ್ಲಿ 12 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. 1/4 ಇಂಚಿನಷ್ಟು ಲೂಸ್ ತೊಗೊಂಡಿದ್ದೀನಿ. ಸಿಂಕ್ ಆಗುತ್ತೆ ಇದು ಬಟ್ಟೆ, ಕಾಟನ್ ಬಟ್ಟೆ ಫುಲ್ ಟೈಟ್ ಆಗಿ ಆಗುತ್ತೆ ಅಂತಂದು ಹೇಳಿಬಿಟ್ಟು 1/4 ಇಂಚು ಲೂಸ್ ತೊಗೊಂಡಿದ್ದೀನಿ. ಇದು ಹಿಂಭಾಗದ ಶೇಪಿಗೆ 1.5 ಇಂಚು, ಇಲ್ಲಾಂದರೆ 2 ಇಂಚು ಬೇಕಾದರೆ ನೀವು ತೊಗೋಬೋದು. 1.5 ಇಂಚಿಗೆ ಒಂದು ಪಾಯಿಂಟು, ಅದರ 1/4 ಇಂಚು ಕೆಳಭಾಗಕ್ಕೆ ಒಂದು ಮುಂಭಾಗಕ್ಕೆ ಶೇಪಿಗೆ ಕಟ್ ಮಾಡ್ಕೋಬೇಕು. ಜಾಸ್ತಿ ತೆಗಿಬಾರ್ದು, ಫುಲ್ ಟೈಟ್ ಬಂದಂಗೆ ಆಗುತ್ತೆ. ಡ್ರೆಸ್ ಒಂದು ಸ್ವಲ್ಪ ಲೂಸ್ ಇರುತ್ತೆ ನೋಡಿ, ಹಾಗಾಗಿ ಸ್ವಲ್ಪ ಲೂಸಾಗೆ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನೆಕ್ ಅಗಲ 3.5 ಇಂಚು, ನೆಕ್ ಬಿಡ್ತು 3.5 ಇಂಚಿಗೆ ಒಂದು ಪಾಯಿಂಟ್ ಹಾಕೋಬೇಕು. ಇಲ್ಲಿ ನೀವು ಕಡಿಮೆ ಜಾಸ್ತಿ ಎಷ್ಟಾದರೂ ತೊಗೋಬೇಕು, ನಡೆಯುತ್ತೆ. ಕಟ್ಟಾದ ಮಾಡಿಕೊಂಡ್ರು ನಡೆಯುತ್ತೆ. ಫ್ರಂಟು ನೆಕ್ ಡೀಪು, ಬ್ಯಾಕ್ ಸೈಡಿಂದು 8 ಇಂಚಿನ ತನಕಲೂ ಕಟ್ ಮಾಡಿಕೊಂಡು ಡಿಸೈನ್ ಮಾಡ್ಕೊತಾರೆ. ನೀವು ಬೇಕಾದರೆ ಕಟ್ಟಾದ ಮಾಡಿಕೊಂಡ್ರೆ 8 ಇಂಚಿನ ತನಕಲೂ ನೀವು ಕಟ್ ಮಾಡ್ಕೋಬೋದು ಬ್ಯಾಕ್ ಸೈಡಲ್ಲಿ. ಫ್ರಂಟಲ್ಲಿ ಮಾತ್ರ 7 ಇಂಚು, ಪ್ಯಾಚ್ ವರ್ಕ್ ಡಿಸೈನ್ ಆದರೆ ಇನ್ನೂ ಜಾಸ್ತಿನೇ ಮಾಡ್ಕೋಬೋದು. ಅದನ್ನು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಇದು ಉದ್ದ 5 ಇಂಚ್ ಬರುತ್ತೆ. ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕೋಬೇಕು. ಹಾಗೆ ಇದು ನೆಕ್ ಡೀಪು ಕಡಿಮೆ ಇದೆ, ನೆಕ್ ಡೀಪು ಕಡಿಮೆನೇ ಹೇಳಿದರು, ಹಾಗಾಗಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಹಾಕೋಬೇಕು ಅಷ್ಟೇ. ಅದಕ್ಕಿಂತ 1 ಇಂಚ್ ಕಡಿಮೆ, 4 ಇಂಚಿಗೆ ಒಂದು ಪಾಯಿಂಟು ಹಿಂಭಾಗಕ್ಕೆ. ಇದು ಸೇಮ್ ಕುರ್ತಾ ಥರನೇ ಬರುತ್ತೆ, ನಾವು ಡ್ರೆಸ್ಸು ಬರುತ್ತಲ್ಲ ಆ ಥರ ಬರಲ್ಲ, ಕುರ್ತಾ ಥರ ಬರುತ್ತೆ. ಇದು ನೆಕ್ ಡೀಪ್ ಎಲ್ಲ ಕಡಿಮೆ ಇರುತ್ತೆ ನೋಡಿ, ಫ್ರಂಟು ಬ್ಯಾಕ್ ಸೈಡು ಎಲ್ಲ ಅದೇ ಥರನೇ ಬರುತ್ತೆ ಅಷ್ಟೇ. ಈಗ ಶೋಲ್ಡರಿಂದ ನಾವು ಸೊಂಟದ ಹತ್ರ ಬರುತ್ತಲ್ಲ ಲೆಂತು, 14 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಶೇಪ್ ಕೊಡಬೇಕಲ್ಲ, ಹಾಗಾಗಿ 14 ಇಂಚಿಗೆ ಒಂದು ಪಾಯಿಂಟ್ ಕೊಡ್ತಾ ಇದ್ದೀನಿ. ಜಸ್ಟ್ ಒಂದು ಲೈನ್ ಹಾಕ್ಕೊಳ್ಳಿ, ಇದನ್ನು ಯಾವ ಥರ ಶೇಪ್ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಸ್ಟಿಚಿಂಗ್ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ನಾವು ಸ್ಟಿಚ್ ಮಾಡಿಕೊಂಡು ಶೇಪ್ ತೆಗೆಯೋದು ಅಂತ. ಈಗ ಈ ಥರ ಒಂದು ಲೈನ್ ಹಾಕ್ಕೊಂಡಿರ್ತೀರಲ್ಲ, ಇದಕ್ಕಿಂತ ಕೆಳಭಾಗದಲ್ಲಿ ಒಂದು ಲೈನ್ ಹಾಕ್ಕೋಬೇಕು. ಅಂದರೆ ಇದು ಓಪನ್ ಸೈಡ್ ಓಪನ್ ಆಗುತ್ತಲ್ಲ ಡ್ರೆಸ್ಸಿಂದು ಓಪನ್ ಸೈಡ್, ಅಲ್ಲಿ ಪಾಯಿಂಟ್ ಹಾಕ್ಕೊಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 21 ಇಂಚು ಡ್ರೆಸ್ಸಲ್ಲಿ ಶೋಲ್ಡರಿಂದನೇ ಅಳತೆ ತೊಗೊಳ್ಳಿ, ಓಪನ್ ಎಲ್ಲೇ ತನಕ ಬರುತ್ತೆ ಅಂತ ಅಳತೆ ತೊಗೊಳ್ಳಿ. ಅಷ್ಟು ಕೆಲವ್ರಿಗೆ 19 ಬರುತ್ತೆ, 20-22 ಅಷ್ಟೊದ್ದ ಪಾಯಿಂಟ್ ಹಾಕ್ಕೊಂಡು ಓಪನ್ ಸೈಡ್ ಇರುತ್ತೆ. ಇಲ್ಲಿ ನಾನು 14 ಇಂಚಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ 4/4 ಒಂದು ಭಾಗಕ್ಕೆ ಒಂದು ಪಾಯಿಂಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಇದೇ ಥರನೇ 4 ಫೋಲ್ಡಿಂಗ್ಸ್ ಹಾಕ್ಕೊಂಡು 4/1 ಭಾಗಕ್ಕೆ ಈ ಥರ ಫೋಲ್ಡಿಂಗ್ಸ್ನ 4/1 ಭಾಗ ಅಂತ ಹೇಳ್ತೀವಲ್ಲ, ಈ ಥರ ಅಳತೆ ತೊಗೊಂಡ್ರೆ ಅದು ಅಷ್ಟೇ.
ಒಂದು ಅರ್ಧ ಇಂಚು ಲೂಸ್ ತೊಗೊಂಡಿದ್ದೀನಿ ಇಲ್ಲಿ. ಇದು ಓಪನ್ ಸೈಡ್ ಅಲ್ಲ, ಈ ಓಪನ್ ಸೈಡ್ ಎರಡು ಓಪನ್ ಸೈಡನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಅಷ್ಟೇ ನಾಲ್ಕನೇ ಒಂದು ಭಾಗ ತೊಗೋಬೇಕು. ಇದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ಪಾಯಿಂಟ್ಗೆ 21 ಇಂಚು ಅಂತ ನಾವೇನು ಪಾಯಿಂಟ್ ಹಾಕ್ಕೊಂಡಿರ್ತೀವಲ್ಲ, ಈ ಪಾಯಿಂಟಿಗೆ ನಾವು ಇಲ್ಲಿ ಓಪನಿಗೆ ಅಂತ ಒಂದು ಪಾಯಿಂಟ್ ಹಾಕೋಬೇಕು. ಅಷ್ಟೇ, ಜಾಸ್ತಿ ತೊಗೋಬಾರ್ದು ಲೂಸು. ಅದು ಎಷ್ಟು ಇರುತ್ತೆ ಡ್ರೆಸ್ಸಲ್ಲಿ ಓಪನ್ ಸೈಡ್ ಹಿಪ್ಸ್ ಸುತ್ತಳತೆ ಅಷ್ಟೇ ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ಅಷ್ಟೇ ನೀಟಾಗಿ ಚೆನ್ನಾಗಿ ಕಾಣಲ್ಲ. ಇಲ್ಲಿಗೆ ಓಪನ್ ಹತ್ರ 1 ಇಂಚ್ ತೊಗೋಬೇಕು, ಇನ್ನು ಮೇಲ್ಭಾಗಕ್ಕೆಲ್ಲ 2 ಇಂಚು ಅಷ್ಟು ಜಾಸ್ತಿ ತೊಗೋಬೇಕು. ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅವಾಗ ಸರಿ ಹೋಗುತ್ತೆ. ಅದು 1 ಇಂಚ್ ಇರೋದು, ಅರ್ಧ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ತೀವಲ್ಲ ಅದು ಸರಿ ಹೋಗುತ್ತೆ. ಇಲ್ಲಿ ಕೆಳಭಾಗದಲ್ಲಿ ಡ್ರೆಸ್ಸಿನ ಕೆಳಭಾಗದಲ್ಲಿ ಎಷ್ಟು ಬರುತ್ತೆ ನೋಡ್ಕೋಬೇಕು. ಅಳತೆ ತೊಗೊಳ್ಳಿ, 1-1.5 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ. 1 ಇಂಚು ಸಾಕು, ನೀವು ಬಿಗಿನರ್ಸ್ ಆದರೆ 1.5 ತೊಗೊಳ್ಳಿ. ನೋಡಿ, ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ, ಇಲ್ಲಿದ್ದ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಫೋಲ್ಡಿಂಗ್ಸಿಗೆ ಅಂತ, ಅಲ್ಲಿಗೆ ಸರಿ ಹೋಗುತ್ತೆ. ಈ ಥರ ಸ್ಕೇಲ್ ಇದ್ದರೆ ಉದ್ದಂದು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಡಾಟ್ ಡಾಟ್ ಇಟ್ಕೊಂಡು ಆಮೇಲೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೋದು. ಇನ್ನೊಂದನ್ನು ಅಷ್ಟೇ, ಫ್ರೀ ಹ್ಯಾಂಡಾಗಿ ಲೈನ್ಸ್ ಹಾಕ್ಬಾರ್ದು ಇಲ್ಲಿ ಮಾತ್ರ, ಏಕೆಂದರೆ ಅಷ್ಟು ನೀಟಾಗಿ ಬರೋಲ್ಲ. ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾಗ ಫೋಲ್ಡ್ ಮಾಡಿ ನೀಟಾಗಿ ಫಿನಿಷಿಂಗ್ ಬರೋದೇ ಇಲ್ಲ ಸ್ಟಿಚ್ ಮಾಡುವಾಗ. ಈ ಥರ ಒಂದು ಲೈನ ಸ್ಕೇಲಲ್ಲೇ ಹಾಕ್ಕೊಂಡ್ರೆ ಬಿಗ್ನೆಸ್ಗೆ ನೀಟ್ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಟೇಪಲ್ಲೇ ನೀಟಾಗಿ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಇಲ್ಲಿ ಕೆಳಭಾಗದಲ್ಲಿ ಇದೇ ಥರನೇ ಕಟ್ ಮಾಡ್ಕೋಬಾರ್ದು, ಒಂದು 1/2 ಇಂಚು ಕಡಿಮೆ ಮಾಡ್ಕೋಬೇಕು. ನೋಡಿ, ಇಲ್ಲಿ 1/2 ಇಂಚು ಮೇಲಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಲ್ಲಿದ್ದ ತೊಗೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅವಾಗ ಕರೆಕ್ಟಾಗತ್ತೆ, ವೇರ್ ಮಾಡಿದಾಗ ಸ್ಟ್ರೈಟಾಗಿ ಲೆವೆಲ್ಲಾಗಿ ಬರುತ್ತೆ. ಇಲ್ಲ ನೀವು ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಸೈಡಲ್ಲಿ ಹಿಂಗೆ ಇಳೆ ಬಿದ್ದಂಗೆ, ಜಾಸ್ತಿ ಇಳೆ ಬಿದ್ದಂಗೆ ಆಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹಿಂಭಾಗದ ಶೇಪ್ ಮಾತ್ರನೇ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾನು ಡ್ರೆಸ್ ಕಟಿಂಗ್ಸು ಮತ್ತು ಬ್ಲೌಸ್ ಕಟಿಂಗ್ಸು ಡಿಸೈನ್ಸ್ಗಳನ್ನ, ನಾನು ನೆಕ್ಸ್ಟು ಬ್ಲೌಸ್ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ, ಹೊಸ ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ರೇಷ್ಮೆ ಬ್ಲೌಸಿಂದು ಪ್ಯಾಚ್ ವರ್ಕು ಅಲ್ಲ, ಅದು ಥ್ರೆಡ್ ಪೈಪಿಂಗಲ್ಲೇ ಯಾವ ರೀತಿ ನಾವು ಡಿಸೈನ್ಸ್ಗಳನ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ, ಈಸಿಯಾಗಿ ಹೇಳ್ಕೊಡ್ತೀನಿ. ಈಗ ಫಸ್ಟು ಒಂದು ಲೇಯರ್ ತೆಗೆಯೋಣ ಹಿಂಭಾಗದ ಶೇಪಿಂದು. ತೆಗೆಯೋದಕ್ಕಿಂತ ಮುಂಚೆ ಇಲ್ಲಿ 1/2 ಇಂಚು ಸ್ವಲ್ಪ ಡೌನ್ ಮಾಡ್ಕೋಬೇಕು. ಇಲ್ಲಿ ಡೌನ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಹತ್ರ ಎದ್ದಂಗೆ ಆಗುತ್ತೆ. ಇಲ್ಲಿ ಮೇಲ್ಭಾಗದಲ್ಲಿ ಆ ಥರ ಆಗಬಾರ್ದು, ಸ್ಲೀವ್ಸ್ ಹಚ್ಚಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಇಲ್ಲಿ 1/2 ಇಂಚು ತೆಗಿಬೇಕಿದೆ ಇದನ್ನು. ನೆಕ್ಸ್ಟ್ ಇಲ್ಲಿ ನಾವು ಇದು ಬ್ಯಾಕ್ ಸೈಡಿಂದ ಇದು ತೆಗೆಯೋಣ, ಫ್ರಂಟ್ ಪೋರ್ಷನಿಗೆ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಒಳಭಾಗದನ್ನು ತೆಗೆದು ಬಿಡಿ. ನೋಡಿ, ಫ್ರಂಟಿಂದು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಫ್ರಂಟ್ ನೆಕ್ ಡೀಪು, ಇನ್ನೂ ಜಾಸ್ತಿ ಬೇಕಂದರೆ ಕಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಮಾಡ್ಕೋಬೋದು. ಜಸ್ಟ್ ಈ ಥರ ಇದನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಿಗ್ನೆಸ್ ಆಗಿದ್ದರೆ ಪೇಪರ್ ಕಟಿಂಗ್ ಮಾಡ್ಕೊಳ್ಳಿ. ಫಸ್ಟು ಪೇಪರ್ ಕಟಿಂಗ್ ಮಾಡಿಕೊಂಡು ಸೂಜಿ ದಾರದಿಂದಲೇ ಹೊಲಿಬೇಕು. ಬಿಗ್ನರ್ಸು ತುಂಬ ಜನ ಕೇಳ್ತಾ ಇರ್ತಿರಲ್ಲ ನಾನು ಬಿಗ್ನರ್ಸು ಅಂತಂದೇಳಿ, ಪೇಪರ್ ಕಟಿಂಗ್ ಮಾಡಿಕೊಂಡು ಪೇಪರನ್ನು ಸೂಜಿ ದಾರದಿಂದ ಹೊಲಿಬೇಕು. ಅವಾಗ ಏನಾಗುತ್ತೆ, ವೇಸ್ಟು ಬಟ್ಟೆ ಕಟ್ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಪೇಪರಲ್ಲಿ ಕಟ್ ಮಾಡಿ ಕಲಿಬೇಕು. ಇಲ್ಲಿ 6.5 ರೆಡಿ ಸ್ಲೀವ್ಸಿನ ಉದ್ದ ಬರುತ್ತೆ, 1.5 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, 4 ಲೇಯರ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ. 1.5 ಇಂಚು ಸಾಕಾಗುತ್ತೆ ಕೆಳಭಾಗದಲ್ಲಿ. ಇದು ವಿತೌಟ್ ಲೈನಿಂಗ್ ಸ್ಲೀವ್ಸ್ ಇದು ಡ್ರೆಸ್ಸಿಂದು. 1.5 ಇಂಚು ಮೇಲಕ್ಕೆ, 1/2 ಇಂಚು ಕೆಳಗೆ, 1 ಇಂಚು ಫೋಲ್ಡಿಂಗ್ಸಲ್ಲಿ ಹೋಗಿ ಕರೆಕ್ಟಾಗುತ್ತೆ. ಇದನ್ನು ಡ್ರೆಸ್ಸಿಂದು ಇದನ್ನೇ ಈ ಥರ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ನಮಗೆ ಸುತ್ತಳತೆ ಡೌನು ಎಲ್ಲ ಸಿಕ್ಕಿಬಿಡುತ್ತೆ.
ಇದು ನೋಡಿ 5 ಇಂಚಿನ ತನಕ ಇದೆ, ನಾನು 4.5 ಇಂಚಿಗೆ ಮಾರ್ಕ್ ಹಾಕ್ಕೊಡ್ತೀನಿ. ಸರಿ ಹೋಗುತ್ತೆ, ಕರೆಕ್ಟಾಗಿ ಬರುತ್ತೆ. ಇಲ್ಲಿದ್ದ ಶೇಪನ್ನು ತೆಗಿಬೇಕು. ಹಾಗೆ ಇದ್ರ ಒಳಭಾಗಕ್ಕೆ 1/4 ಇಂಚಿನಷ್ಟು. ಜಾಸ್ತಿ ಶೇಪ್ ತೆಗಿಬಾರ್ದು, ಫುಲ್ ಟೈಟ್ ಬಂದಂಗೆ ಆಗುತ್ತೆ. ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಈ ಕಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಏನು ಅನ್ನಿಸ್ತು ಅಂತ. ಹಾಗೆ ಇದ್ರದ್ದು ಸ್ಟಿಚ್ ಮಾಡಿ ಯಾವ ರೀತಿ ಸೈಡಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು, ನೆಕ್ ಹತ್ರ ಯಾವ ರೀತಿ ನಾವು ಪೈಪಿಂಗ್ ಮಾಡ್ಕೊಳ್ಳೋದು, ಈಗ ಸೈಡ್ ಓಪನ್ನಲ್ಲೂ ನಾವು ಪೈಪಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ತುಂಬಾ ಈಸಿ, ಅದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಬೇರೆ ಬೇರೆ ಡಿಸೈನ್ಸ್ಗಳನ್ನ ಮತ್ತು ಕಟಿಂಗ್ಸ್ಗಳನ್ನ ತೋರಿಸ್ಕೊಡ್ತಾ ಇರ್ತೀನಿ.